ಹೆಸರು ಚೇತನ ಅಂತ. ನಾನು ಬೇಸಿಕಲಿ ಫೋಟೋಗ್ರಾಫರ್, ಚಿತ್ರಗಳು .jpg ಅನ್ನೋ ಫೋಟೋಗ್ರಾಫಿನ ನಡ್ಸ್ಕೊಂಬರ್ತಾ ಇದ್ದೀನಿ. ವಿಷಯ ಏನಂದರೆ, ಲಾಸ್ಟ್ ವೀಕ್ ಒಂದು ಈವೆಂಟ್ ಇತ್ತು. ಸೊ ನಾನು ಆ ಈವೆಂಟ್ ಅಟೆಂಡ್ ಮಾಡಿದ್ದೆ. ಸೊ ಬೆಳಗ್ಗೆಯಿಂದ ಈವ್ನಿಂಗ್ ಗಂಟ ಈವೆಂಟ್ ಇತ್ತು. ಸೊ ಬೆಳಗ್ಗೆಯಿಂದ ಸಂಜೆ ಗಂಟ ನಾನು ಈವೆಂಟ್ನ ನಾರ್ಮಲಾಗಿ ನಡ್ಸ್ಕೊಂಬರ್ತಾಯಿದ್ದೆ. ಸೊ ಈವೆಂಟ್ ಇನ್ನೇನು ಕ್ಲೋಸ್ ಆಗಬೇಕಾಗಿತ್ತು. ಆ ಟೈಮಲ್ಲಿ ನನ್ನ ಒಂದು SD ಕಾರ್ಡ್, ಏನು ಮೆಮೊರಿ ಕಾರ್ಡ್ ಅಂತಾರೆ, ಅದು ಫುಲ್ ಮೆಮೊರಿ ಫುಲ್ ಆಗೋಗಿತ್ತು. ಸೊ ನಾನೇನು ಮಾಡಿದೆ, ಒಂದು 2-3 ಇಮೇಜಸ್ ಇನ್ನೂ ತೆಗಿಬೇಕಾಗಿತ್ತು. ಸೊ ಅದರಲ್ಲಿ ಓಕೆ, ಆ ಮೆಮೊರಿ ಫುಲ್ ಆಗಿದೆ, ಆಗ ಎಕ್ಸ್ಟ್ರಾ ಸ್ಪೇರ್ ಮೆಮೊರಿ ಸಹ ನಾನು ತೊಗೊಂಡೋಗಿದ್ದಿಲ್ಲ. ಸೊ ನಾನು ಆ ಒಂದು 2-3 ಫೋಟೋ ಡಿಲೀಟ್ ಮಾಡಿ ಇನ್ನೊಂದೇನು ಫ್ಯೂ ಫೋಟೋಸ್ ಇದೆ ಅದು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು, ನಾನು ಸ್ವಲ್ಪ ಅರ್ಜೆಂಟಾಗಿ ಬೇಗ ಬೇಗ ಡಿಲೀಟ್ ಮಾಡೋಕ್ಕೆ ನಾನು ಟ್ರೈ ಮಾಡಿ, ಅದು ಬೈ ಮಿಸ್ಟೇಕಾಗಿ ಹೋಲ್ ಫೋಲ್ಡರೇ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೆ. ಸೊ ಆ ಟೈಮಲ್ಲಿ ಆ್ಯಸ್ ಅ ಫೋಟೋಗ್ರಾಫರ್ ಏನು ಮಾಡಬೇಕು ಅಂತ ನನಗೆ ಅನಿಸ್ಲಿಲ್ಲ. ಲೈಕ್ ಕ್ಲೈಂಟ್ಗೆ ಏನು ಹೇಳಬೇಕು, ಯಾವ ಥರ ಈ ಒಂದು ಇಶ್ಯೂನ ಯಾವ ಥರ ಫೇಸ್ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಅರ್ಥನೇ ಆಗಿದ್ದಿಲ್ಲ. ಸೊ ಆ ಟೈಮಲ್ಲಿ ಕ್ಲೈಂಟ್ಗೆ ಆಯಿತು ಸರ್ ಎಲ್ಲ ಆಯಿತು ಅಂತ ನಾನು ಮನೆಗೆ ಬಂದು ಮನೆಯಲ್ಲಿ ರಾತ್ರಿಯೆಲ್ಲ ಸರ್ಚ್ ಮಾಡಿದೆ, ಲೈಕ್ ಯಾವ ಥರ ರಿಕವರಿ ಮಾಡೋದು, ಡೇಟಾ ಯಾವ ಥರ ಎರೇಸ್ ಆಯಿತು, ಅದನ್ನಲ್ಲಿ ಯಾವ ಥರ ಮತ್ತೆ ನಾನು ತೊಗೊಳೋದು ಅಂತ ಫುಲ್ ನನ್ನ ಹೋಲ್ ನೈಟ್ ಫುಲ್ ಸರ್ಚಿಂಗಲ್ಲೇ ಇದ್ದೆ. ಸೊ ಆ ಟೈಮಲ್ಲಿ ಯೂಟ್ಯೂಬ್ಗೆ ಹೋಗಿ ಯಾವ ಥರ ಡೇಟಾ ರಿಕವರಿ ಮಾಡೋದು, ಮತ್ತು ಗೂಗಲಲ್ಲಿ ಹೋಗಿ ಯಾವ ಥರ ಡೇಟಾ ರಿಕವರಿ ಮಾಡೋದು ಅಂತ ಫುಲ್ ಸರ್ಚಿಂಗ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನಾನು ಟ್ರೈ ಮಾಡಿದೆ, ನನ್ನ ಟ್ಯಾಬಲ್ಲಿ ನಾನು ಟ್ರೈ ಮಾಡಿದೆ, ಬಟ್ ಏನೂ ಯೂಸ್ ಆಗಲಿಲ್ಲ. ಆದರೆ ನಾನು ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ ಒಂದು ಸಲ ಡೇಟಾ ರಿಕವರಿ ನನ್ನ ನಿಯರ್ ಬೈ ಎಲ್ಲನ ಇದೆಯಂತ ನಾನು ಚೆಕ್ ಮಾಡ್ದಾವಾಗ ನನಗೆ ಒಂದು ಟೆಕ್ ಚೆಫ್ ಅಂತ ಮತ್ತು ಸ್ಟೆಲ್ಲರ್ ಅಂತ ಈ ಎರಡೂ ಕಂಪ್ನೀಸ್ ನನಗೆ ನೋಡೋಕ್ಕೆ ಸಿಕ್ತು. ಸೊ ನಾನೇನು ಮಾಡಿದೆ, ನೆಕ್ಸ್ಟ್ ಡೇನೇ ತಡ ಮಾಡಿದೆ, ನಾನು ನನ್ನ SD ಕಾರ್ಡ್ ತೊಗೊಂಡು ಟೆಕ್ ಚೆಫ್ ಅನ್ನೋ ಒಂದು ಕಂಪ್ನಿಗೆ ಹೋಗಿ ಅವ್ರ ಹತ್ರ ಕೊಟ್ಟೆ. ಸೊ ಅವ್ರ ಹತ್ರ ಕೊಡೋವಾಗ ನಾನು ಫುಲ್ ಹೋಪ್ ಇಕ್ಕೊಂಡು ನಾನು ಕೊಟ್ಟಿದ್ದೆ, ಬಟ್ ಅವರು ಒನ್ ಡೇ ತೊಗೊಂಡು ಕಾಲ್ ಮಾಡಿದ್ರು. ಕಾಲ್ ಮಾಡಿದ್ದಾರೆ, ಹೇಳೋದು ಸರ್ ನಾವು 4-5 ಸಾಫ್ಟ್ವೇರ್ ಹಾಕಿ ಯೂಸ್ ಮಾಡಿದ್ರಿ, ಥರ ನಾವು ಟ್ರೈ ಮಾಡಿದೆ ಡೇಟಾ ರಿಕವರಿ ಮಾಡೋಕ್ಕೆ, ಬಟ್ ನಮ್ಮ ಕೈಯಲ್ಲಿ ಆಗಿಲ್ಲ, ಸೊ ಇದು ಆಗಲ್ಲ ಅಂತ ಅವರು ಹತ್ರ ಇದ್ದಿದ್ದು 100% ಹೋಪ್ನೂ ಚೂರು ಬೇಜಾರು, ಲೈಕ್ ಫುಲ್ ಹೋಪ್ನೇ ಎರೇಸ್ ಮಾಡಿಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು SD ಕಾರ್ಡ್ ಹೋಗಿ ಅಲ್ಲಿ ಪಿಕಪ್ ಮಾಡಿಕೊಂಡು ಸ್ಟೆಲ್ಲರ್ ಅನ್ನೋ ಒಂದು ಕಂಪ್ನಿಗೆ. ಆ್ಯಕ್ಚುಲಿ ನಾನು ಸ್ಟೆಲ್ಲರ್ ಬಗ್ಗೆ ಹೇಳಬೇಕಂದ್ರೆ, ಸ್ಟೆಲ್ಲರು ನಾನು ಗೂಗಲ್ ಮ್ಯಾಪ್ಸಲ್ಲಿ ರಿವ್ಯೂಸ್ ನೋಡಿ, ಗೂಗಲಲ್ಲಿ ಚೆಕ್ ಮಾಡಿ ಯಾವ ಥರ ಇದೆ ಅಂತ ಚೆಕ್ ಮಾಡಿದಾಗ ಒಳ್ಳೆಯ ರಿವ್ಯೂ ಇತ್ತು, ತುಂಬ ಚೆನ್ನಾಗಿತ್ತು ಸ್ಟೆಲ್ಲರ್ ಅನ್ನೋ ಒಂದು ಕಂಪನಿ. ತುಂಬ ಜನ ಡೇಟಾ ರಿಕವರಿ, ನಾನು ಯೂಟ್ಯೂಬಲ್ಲೂ ಒಂದು ವಿಡಿಯೋ ನೋಡಿದ್ದೆ, ಹಾರ್ಡ್ ಡಿಸ್ಕ್ ಫುಲ್ಲು ಸುಟ್ಟೋಗ್ಬಿಟ್ಟಿತ್ತು. ಸೊ ಆ ಹಾರ್ಡ್ ಡಿಸ್ಕಲ್ಲಿ ಅವ್ರ ಡೇಟಾನೂ ಅವರು ರಿಕವರಿ ಮಾಡಿದ್ದಾರೆ ಅಂದರೆ ಅವರು ಒನ್ ಆಫ್ ದ ಟಾಪ್ ನಾಚ್ ಕಂಪನಿ. ಸೊ ಸ್ಟೋರಿಗೆ ಬ್ಯಾಕ್ ಬರ್ತೀನಿ. ಏನಾಯ್ತಂದರೆ, ಸೊ ತಗೊಂಡು ನಾನು ಈ ಥರ ಗೂಗಲಲ್ಲಿ ಸರಿ ಫುಲ್ ಹೋಪ್ ಹೋಗ್ಬಿಟ್ಟಿತ್ತು, ಇನ್ನೇನಿದ್ದಿಲ್ಲ ನನ್ನ ಹತ್ರ. ಸೊ ತಗೊಂಡು ನಾನು ಸ್ಟೆಲ್ಲರ್ಗೆ ಬಂದೆ, ಸ್ಟೆಲ್ಲರ್ಗೆ ಬಂದು ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡೆ. ಸೊ ಹೇಳಿಕೊಂಡು ಈ ಥರ ಮ್ಯಾಮ್ ಈ ಥರ ಇದೆ ಮ್ಯಾಮ್, ಕ್ಲೈಂಟ್ಗೆ ನಾನು ಆಲ್ರೆಡಿ ಏನು ಹೇಳಬೇಕಂತ ಗೊತ್ತಿಲ್ಲ, ಸೊ ಕ್ಲೈಂಟ್ ಕಾಲ್ ಮಾಡ್ತಾಯಿದ್ದಾರೆ ಫೋಟೋಸ್ ರೆಡಿ ಆಯಿತಾ ಏನಾಯ್ತಾ ಅಂತ. ಸೊ ಅವರಂದರು, ಸರ್ ನೀವೇನು ವರಿ ಮಾಡಬೇಡಿ, ಪ್ರಾಬ್ಲಮ್ಸ್ ನಮಗೆ ಬಿಡಿ, ನಾವು ನೋಡಿ ನಾವು ಚೆಕ್ ಮಾಡಿ ನಾನು ನಿಮ್ಗೆ ಹೇಳ್ತೀವಿ ಅಂತ. ಸೊ ನಾನು ಅಲ್ಲಿಂದ ಎಕ್ಸಿಟ್ ಆಗೋಗು ನಂಗೆ ಹೋಪ್ ಏನು ಇದ್ದಿಲ್ಲ. ಸೊ ನಾನು
ಫುಲ್ ಹೋಪು ಮೆಮೊರಿ ಕಾರ್ಡ್ ಅವ್ರಿಗೆ ಹ್ಯಾಂಡ್ ಓವರ್ ಅಷ್ಟೆಲ್ಲ ನಾನು ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾನು ಬಂದೆ. ಸೊ ನಾನು ಲೈಕ್ ಪ್ರೇ ಮಾಡಿರೋ ಗಾಡ್ ಇಲ್ಲ, ಫುಲ್ ಪ್ರೇ ಮಾಡಿಕೊಂಡೇ ರಿಕವರಿ ಆಗಬೇಕು ಅಂತ. ಅದಾದಮೇಲೆ ಒನ್ ಡೇ ತೊಗೊಂಡು ನೆಕ್ಸ್ಟ್ ಡೇ ಕಾಲ್ ಮಾಡಿದ್ರು ಸ್ಟೆಲ್ಲರಿಂದ, ಸರ್ ಸಮ್ ಡೇಟಾ ರಿಕವರಿ ಆಗಿದೆ, ಬಂದು ಚೆಕ್ ಮಾಡಿ, ಇದೇನಾ ನಿಮ್ಮ ಡೇಟಾ ಅಂತ. ಸೊ ಅಲ್ಲಿಂದ ಬರೋ ಒಂದು ಕಡೆ ಒಂದು 50% ಖುಷಿ, ಒಂದು ಇನ್ನು 50% ಖುಷಿ ಇಲ್ಲ, ರಿಕವರ್ ಆಗಿದೆಯಾ ಇಲ್ಲ ಏನು, ಅದೇ ಫೋಟೋನ ಇಲ್ಲ ಬೇರೆ ಫೋಟೋನ ಅಂದ್ಕೊಂಡು ನಾನು ಬಂದೆ. ನಾನು ಬಂದು ನಾನು ನನಗೆ ತೋರಿಸಿದ್ರು ಫೋಟೋ. ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಇಷ್ಟು ಹ್ಯಾಪಿಯಾಗಿ ನಾನು ಯಾವತ್ತೂ ಫೀಲ್ ಮಾಡಿಲ್ಲ. ಯಾಕಂದರೆ ನಾನು ಒಂದು ಚಿಕ್ಕ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿರೋದು, ಇದುವರೆಗೂ ನಾನು ಒಂದು 4-5 ಈವೆಂಟ್ಸ್ ನಾನು ಅಟೆಂಡ್ ಮಾಡಿದ್ದೀನಿ. ಯಾವ ಈವೆಂಟ್ಸಲ್ಲೂ ನನಗೆ ಈ ಥರ ಒಂದು ಪ್ರಾಬ್ಲಮ್, ಈ ಥರ ಇಶ್ಯೂ ನಾನು ಫೇಸ್ ಮಾಡೋಕ್ಕಾಗಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ಫೇಸ್ ಮಾಡಿದೆ. ಬಟ್ ಆ ನಂಬಿಕೆ ಅನ್ನೋದು ಹೇಳ್ತಾರಲ್ಲ, ಆ ಥರ ನಂಬಿಕೆ ಸ್ಟೆಲ್ಲರ್ ಕಂಪ್ನಿ ನನಗೆ ತುಂಬ ಇದ್ದಿತ್ತು. 100% ನನಗೆ 200% ನನ್ನ ಹೋಪ್ನ ಫುಲ್ಫಿಲ್ ಮಾಡಿದ್ರು. ಸೀರಿಯಸ್ಲಿ ನಮ್ಮ ಫೋಟೋ ತೋರಿಸೋದು, ಚೆನ್ನಾಗಿ ಟ್ರೀಟ್ ಮಾಡೋದು, ಯಾವ ಥರ ಹೇಳಬೇಕು, ಯಾವ ಥರ ಟ್ಯಾಂಕ್ಸ್ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆಲ್ಲ ಅವ್ರಿಗೆ. ಬಟ್ ರಿಯಲಿ ಯಾರಿಗಾದರೂ ಯಾವ ಡೇಟಾ ರಿಕವರಿ ಇಲ್ಲ ಏನೇ ಒಂದು ಕಂಪ್ಯೂಟರ್ ಏನೇ ಯಾವುದೇ ಒಂಥರ ಒಂದು ಇಶ್ಯೂ ಇದ್ದರೆ ದಯವಿಟ್ಟು ನೀವು ಎಲ್ಲೂ ಹೋಗಬೇಡಿ, ಸ್ಟೆಲ್ಲರ್ ವಿಸಿಟ್ ಮಾಡಿ, ಸ್ಟೆಲ್ಲರ್ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ, ಅವ್ರು ನಿಮಗೆ ನಾರ್ಮಲಾಗಿ ನಿಮಗೆ ಡೇಟಾ ಆಗಲಿ ಏನೇ ಒಂದಾಗಲಿ ಅವ್ರಿಗೆ ನಿಮಗೆ ರಿಕವರಿ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾರೆ.